ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ SSLC ವಿದ್ಯಾರ್ಥಿಗಳಿಗೆ. ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಅತಿ ದೊಡ್ಡ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ ವಿದ್ಯಾರ್ಥಿಗಳಿಗೆ, ಬಿಗ್ ಶಾಕ್ ಅಪ್ಡೇಟ್ ಕೂಡ ಬಂದಿದೆ. ಇದನ್ನ ನೋಡಿ ವಿದ್ಯಾರ್ಥಿಗಳಿಗೆ ಶಾಕ್ ಆಗ್ಬೋದು, ಏನಪ್ಪ ಇಂಥ ಮಾಹಿತಿ ಬಂತ ಅಂತ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಫುಲ್ನ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗ್ಬೋದು. SSLC ವಿದ್ಯಾರ್ಥಿಗಳಿಗೆ ಬಿಗ್ ಶಾಕಿಂಗ್ ವಿಷಯ ಬಂದಿದೆ. ಇನ್ನು ಕೂಡ ನಿಯಮ, ಕಠಿಣ ನಿಯಮ ಕೂಡ ಜಾರಿ ಆಗ್ತಾ ಇದೆ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇನ್ನು ಮುಂದೆ ಕಠಿಣವಾಗಿ ನಿಯಮಗಳು ಕೂಡ ಜಾರಿ ಆಗ್ತದೆ. ಎಲ್ಲ SSLC ವಿದ್ಯಾರ್ಥಿಗಳು ಈ ಸುದ್ದಿಯನ್ನು ಕೂಡ ಗಮನಿಸಬೇಕಾಗುತ್ತೆ. ಏನಂದ್ರೆ ನಿಮಗೆ ಸಿಂಪಲ್ ಮಾಹಿತಿ ಏನಂದ್ರೆ, ನಿಮಗೆ ಅರ್ಧ ವಾರ್ಷಿಕ ಪರೀಕ್ಷೆ, ಈಗ ಆಲ್ರೆಡಿ ಮಿಡ್ ಟರ್ಮ್ ಎಕ್ಸಾಮಿನಿಂಗ್ ಪರೀಕ್ಷೆ ಆಯಿತು. ನಿಮಗೆ ಗೊತ್ತಿರೋ ಹಾಗೆ ಪೇಪರ್ ಫುಲ್ ಲೀಕ್ ಆಯಿತು, ಎಲ್ಲ ಕಡೆ ಲೀಕ್ ಆಗಿತ್ತು, ಆನ್ಲೈನಲ್ಲಿ ಕೂಡ ಸೋರಿಕೆ ಆಗಿತ್ತು. ಈಗ ಸಾಕಷ್ಟು ದೊಡ್ಡ ಇಶ್ಯೂ ಆಗಿದೆ, ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಕೂಡ ಗರಂ ಆಗಿದ್ದಾರೆ. ಈ ಬೆಳವಣಿಗೆ ಕೂಡ ನೋಡಿಕೊಂಡು ಶಿಕ್ಷಣ ಇಲಾಖೆ ಬಂದ್ಬಿಟ್ಟು ಎಚ್ಚೆತ್ಕೊಂಡಿದೆ. ಅಧಿಕಾರಿಗಳ ಹಂತದಲ್ಲಿ ಸಭೆ ಕೂಡ ಮಾಡಿದ್ದಾರೆ. ಏನು ಆಗಿದೆ, ಯಾಕೆ ಈ ರೀತಿ ಆಯಿತು, ಪೇಪರ್ ಯಾಕೆ ಲೀಕ್ ಆಯಿತು ಅನ್ನೋದ್ರ ಬಗ್ಗೆ ತನಿಖೆ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಮತ್ತೆ ಮುಂಬರುವ ಪರೀಕ್ಷೆಗಳು, ಈಗ SSLC ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಪರೀಕ್ಷೆ ಬರ್ತವೆ, ಫಾರ್ ಎಕ್ಸಾಂಪಲ್ ನಿಮಗೆ ಮುಂಬರುವ ಎಲ್ಲ ಪರೀಕ್ಷೆ ಕೂಡ ಸ್ಟ್ರಿಕ್ಟ್ ಆಗಿ ಮಾಡೋದಕ್ಕೆ ಆದೇಶ ಕೂಡ ಕೊಟ್ಟಿದ್ದಾರೆ. ಇದು ದೊಡ್ಡ ಇಶ್ಯೂ ಆಗಿದೆ. ಮಾನ್ಯ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಸರ್ ಅವರು, ಮಾನ್ಯ ಶಿಕ್ಷಣ ಸಚಿವರು ಕೂಡ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಕಲು ಕಾಪಿ ಅದೇ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಬಾರ್ದು, ಆ ರೀತಿ ನೀವು ತಡೆಗಟ್ಟಬೇಕು ಅಂತ ಹೇಳಿದ್ದಾರೆ. ಪ್ರತಿಯೊಂದು ಕೊಠಡಿಯಲ್ಲಿ ಗಬ್ ನೋಡ್ಕೊಳ್ಳಿ, ಪ್ರತಿಯೊಂದು ಕೊಠಡಿಯಲ್ಲಿ ಕೂಡ ಸಿಸಿ ಕ್ಯಾಮ್ರಾ ಮಾಡಬೇಕು. ಅದೇ ರೀತಿ ತಾಲೂಕು ಮಟ್ಟದಲ್ಲಿ ನೋಡಲ್ ಕೇಂದ್ರಗಳನ್ನು ಮಾಡಬೇಕು. ವೆಬ್ಕಾಸ್ಟಿಂಗ್ ಅನ್ನು ಕೂಡ ಇನ್ನೂ ಸಾಕಷ್ಟು ಬಲಪಡಿಸಬೇಕು, ವೆಬ್ಕಾಸ್ಟಿಂಗ್ ಕೂಡ ಇನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಸಾಕಷ್ಟು ನಗಪಾಟಲಿಗೆ ಕಾರಣವಾಗಿದೆ. ಮಧ್ಯ ವರ್ಷಕ ಪರೀಕ್ಷೆ ಮಿಡ್ ಟರ್ಮ್ ಎಕ್ಸಾಮೆ ಈ ರೀತಿ ಆಗಿರೋದ ಕಾರಣ ವಿದ್ಯಾರ್ಥಿಗಳಿಗೆ ಆತಂಕ ಆಗಿದೆ, ನಗೆ ಪಾಟಲೆ ಕೂಡ ಕಾರಣವಾಗಿದೆ. ಇದೇ ಈ ರೀತಿ ಆದರೆ ಏನು ಕಥೆ ಅಂತೇಳಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಇದನ್ನ ನೀವು ಗಮನಿಸ್ಬೋದು. ಇದು ಬಿಗ್ ಶಾಕಿಂಗ್ ಅಪ್ಡೇಟ್ ಆಗಿರ್ಬೋದು. SSLC ವಿದ್ಯಾರ್ಥಿಗಳು ಅಲರ್ಟ್ ಆಗಿರಿ, ಪರೀಕ್ಷೆ ಹಿಟ್ ಆಗಿರುತ್ತೆ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.